ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತೊಂದು ಬಹಳ ಮಹತ್ವವಾದ ಸುದ್ದಿ, ಅಚ್ಚರಿಯ ಸುದ್ದಿ, ಅದ್ಭುತ ಸುದ್ದಿ. ಯಾಕಂದರೆ ಕರ್ನಾಟಕ ರಾಜ್ಯದ BJP ರಾಜಕೀಯ ಬೆಳವಣಿಗೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಬರುವಂಥ ಸಂಭವ ಇದೆ ವೀಕ್ಷಕರೇ. ಈಗಾಗಲೇ ಈ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ 27-28 ಶಾಸಕರು ಒಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ರೋಚಕ ಸುದ್ದಿ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರ ಹೆಸರು ಬರ್ತಾ ಇತ್ತು. ಜಗದೀಶ್ ಶೆಟ್ಟರ್ ಅವರ ಹೆಸರು ಈಗ ಮರೆಮಾಚಾಗಿ ಈಗ ದಿಢೀರನೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ 8 ಬಾರಿ ಶಾಸಕರಾದಂಥ ಉಮೇಶ್ ಕತ್ತಿ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇದೆ ವೀಕ್ಷಕರೇ. ಬಹಳ ಅದ್ಭುತವಾದ ಸುದ್ದಿ. ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಶಾಂತವಾಗಿ ಕೂತವರು ಪದೇ ಪದೇ ಅವರು ಹೇಳ್ತಾ ಇದ್ದರು, ಆದರೆ ಮುಖ್ಯಮಂತ್ರಿ ಆಗ್ತೇನೆ, ಇಲ್ದಿದ್ರೆ ಹೊಲದ ಕಡೆ ಮನೆ ನಡೆಗೆ ಅಂತ ಒಂದು ಗಾದೆ ಮಾತು ಟೈಪ್ ಹೇಳ್ತಾ ಇದ್ರು. ಈಗ ಅವರ ಅದೃಷ್ಟ ಖುಲಾಯಿಸಿದೋ ಗೊತ್ತಿಲ್ಲ. ಹೈಕಮಾಂಡ್ ಏನು ಸೂಚನೆ ಕೊಟ್ಟಿರಬೇಕು. BL ಸಂತೋಷ್ ಅವರ ಮನೆಯಲ್ಲಿ ಚರ್ಚಾ ಗೋಷ್ಠಿ ನಡೀತಾ ಇದೆ. ಎಲ್ಲ ಶಾಸಕರು ಗುಂಪು ಗುಂಪಾಗಿ ಕೂಡ್ತಾ ಇದ್ದಾರೆ. ಇದಕ್ಕೆ ಸದನದ ಹೊರಗಡೆ ಸದನದ ಒಳಗಡೆ ಇದೇ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಬದಲಾವಣೆ ಖಚಿತ ಅಂತ ತೀರ್ಮಾನ ಆಗ್ತಾ ಇದೆ. ಈ ಅಧಿವೇಶನ ಮುಗಿಯೋದ್ರೊಳಗೆ ಆಗುತ್ತೋ ಅಧಿವೇಶನ ಮುಗಿದ ನಂತರ ಆಗುತ್ತೋ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಆದರೂ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತದೆ ಅಂದರೆ ಕರ್ನಾಟಕದ ಪ್ರಪ್ರಥಮವಾಗಿ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂಥ ಶ್ರೇಯಸ್ಸು BJPಗೆ ಸಿಗುತ್ತೆ. ಅದರಲ್ಲೂ ಉಮೇಶ್ ಕತ್ತಿಯವರು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿ ಸ್ಥಾನದ ಗಾದಿಗೆ ಏರ್ತಾರಂದ್ರೆ ಆಶ್ಚರ್ಯ ಮತ್ತು ಚಕಿತವಾದ ವಿಷಯ, ಚಕಿತವಾದ ಸುದ್ದಿ. ಇದೊಂದು ಬಹಳ ಅದ್ಭುತ ಸುದ್ದಿ. ಉಮೇಶ್ ಕತ್ತಿಯವರು ಕಳೆದ 8 ಸಾರಿ ಶಾಸಕರಾಗಿದ್ದರು. ಒಂದೇ ಸಾರಿ ಅಲ್ಪ ಮತಗಳಿಂದ ಸೋತಿದ್ರು. ಅದು 9ನೇ ಸಾರಿ ಆಗ್ತಿತ್ತು. 9ನೇ ಸಾರಿ ಆಗ್ತಿತ್ತಂದರೆ ಕರ್ನಾಟಕ ರಾಜ್ಯದಲ್ಲಿ 9 ಸಾರಿ ಶಾಸಕರಾದಂಥ ಪ್ರಪ್ರಥಮ ಶಾಸಕರಾಗಿ ಉಮೇಶ್ ಕತ್ತಿಯವರೇ ಬರ್ತಿದ್ರು. 2ನೇ ಸ್ಥಾನದಲ್ಲಿ ರಾಮಲಿಂಗ ರೆಡ್ಡಿ ಅವರಿದ್ದಾರೆ, ಅವರು 8 ಸಾರಿ ಶಾಸಕರಾದವರು. ಅವರ ಜೊತೆ ಜೊತೆಯಲ್ಲಿ ಉಮೇಶ್ ಕತ್ತಿಯವರಿದ್ದಾರೆ, 1 ಸಾರಿ ಸೋತವರು. ಆದರೆ ಅದು ಗೆಲ್ತಿದ್ರು ಅಂದರೆ ಇವತ್ತು 9ನೇ ಬಾರಿ ಶಾಸಕ ಆರಿಸಿ ಬಂದಂಥ ಶಾಸಕರಂದರೆ ಬೆಳಗಾವಿ ಜಿಲ್ಲೆಯಿಂದ ಉಮೇಶ್ ಕತ್ತಿ ಮಾತ್ರ ವೀಕ್ಷಕರೇ. ಈಗ ಉಮೇಶ್ ಕತ್ತಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ. ಉಮೇಶ್ ಕತ್ತಿಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗಬೇಕೆಂದು ಎಲ್ಲ ಸರ್ವ BJPಯ ಪ್ರಮುಖ ಶಾಸಕರು ಅವರ ಜೊತೆ ಕೂಡ್ತಾ ಇದ್ದಾರೆ. ಯಾಕಂದರೆ ಸೌಜನ್ಯ ಮತ್ತು ಸಾಕಾರ ಮೂರ್ತಿಯಾದಂಥ, ಯಾವುದೇ ವಿವಾದಾಸ್ಪದ ಇಲ್ಲದ, ಯಾವುದೇ ಹಗರಣವಿಲ್ಲದ, ಯಾರಿಗೂ ನೋವುಂಟು ಮಾಡದ, ಸರ್ವರನ್ನ ಸಮಪಾಲಾಗಿ ಸರ್ವರನ್ನ ಒಗ್ಗೂಡಿ ಎಲ್ಲರನ್ನು ಒಂದೇ ದೋಣಿಯಲ್ಲಿ ಕರೆದುಕೊಂಡು ಹೋಗುವಂಥ ಬೆಳಗಾವಿ ಜಿಲ್ಲೆಯ ಪ್ರಮುಖ ಶಾಸಕರಂದರೆ ಉಮೇಶ್ ಕತ್ತಿ. BJP ಅವರನ್ನು ಮುಖ್ಯಮಂತ್ರಿ ಮಾಡುವ ಒಂದು ಸ್ಥಿತಿಯಲ್ಲಿ ಬಂದಿದೆ. ಯಾವ ತಿರುವು ಪಡೆಯುತ್ತೆ ಕರ್ನಾಟಕ ರಾಜ್ಯದ ರಾಜಕಾರಣ ವೀಕ್ಷೆ ಕ್ಷಣದಲ್ಲಿಯೇ ಗೊತ್ತಾಗುತ್ತೆ. ಇವತ್ತು ಸಾಯಂಕಾಲವರೆಗೆ 27 ಶಾಸಕರು ಉಮೇಶ್ ಕತ್ತಿ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಲಿಂಗಾಯತರಿಗೆ ಒಂದು ಅದ್ಭುತ ಸ್ಥಾನ ಕೊಟ್ಟಂತಾಗುತ್ತೆ. ಮುಖ್ಯಮಂತ್ರಿ ಯಡಿಯೂರಪ್ಪರು ಲಿಂಗಾಯತರಿದ್ದಾರೆ, ಉಮೇಶ್ ಕತ್ತಿ ಅವರನ್ನೇ ಲಿಂಗಾಯತರನ್ನಾಗಿ ಮುಂದುವರಿಸಿದರೆ ಪ್ರಬಲ ಮತದಾರರು ಲಿಂಗಾಯತರಿಗೆ ಮತ ಕೊಟ್ಟದ್ದು ಒಂದು ಸಾರ್ಥಕ ಆಗುತ್ತದೆ ಅಂತ ಮತದಾರರ ಅಭಿಪ್ರಾಯ ಇದೆ. ಅದರಲ್ಲೂ ಶಾಸಕರ ಅಭಿಪ್ರಾಯ ಇದೆ. ಶಾಸಕರು ಒಗ್ಗಟ್ಟಾಗಿ ಎಲ್ಲೆಲ್ಲೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದೃಷ್ಟ ಏನಾಗುತ್ತೋ ಕಾದು ನೋಡು ವೀಕ್ಷಕರೇ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಪ್ರಮುಖ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ.